ಇವತ್ತು ಎಲ್ಲ ಒಂದು ಕೊರೋನಾ ವಾರಿಯರ್ಸ್ಗೆ ಮತ್ತು ಈ ಒಂದು ಕಾಯಿಲೆಗೆ ಒಳಗಾಗ್ತಕ್ಕಂಥವರಿಗೆ ನಾನು ಎಲ್ಲರೂ ಧೈರ್ಯದಿಂದ ಈ ಒಂದು ಹೋರಾಟವನ್ನ ನಾವು ಮುಂದುವರೆಸೋಣ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೆ ಸವಿನಯಪೂರ್ವಕವಾಗಿ ಮನವಿಯನ್ನು ಮಾಡ್ತೇನೆ. ಕೋವಿಡ್ನ ಅನಾಹುತದಲ್ಲಿ ಹಲವಾರು ರೀತಿಯ ಭಯಗಳಿಗೆ ಭಯಭೀತಿಯ ವಾತಾವರಣಕ್ಕೆ ಒಳಗಾಗಿರ್ತಕ್ಕಂಥ ಕೋವಿಡ್ನ ಪೇಷೆಂಟ್ಗಳಿಗೆ ನಾನು ವಿಶೇಷವಾಗಿ ಮನವಿಯನ್ನು ಮಾಡ್ತೇನೆ. ಯಾರೋ ಅಧೈರ್ಯಗೊಳ್ಳಬೇಡಿ. ಇವತ್ತು ನಾನು ಸಹ ನಾನೊಬ್ಬನೇ ಇಲ್ಲ, ನನ್ನ ಕುಟುಂಬದಲ್ಲಿ ನನ್ನ ತಂದೆ ತಾಯಿ ನನ್ನ ಮಗ ನಾವೆಲ್ಲರೂ ಕೊರೋನಾ ಪಾಸಿಟಿವ್ನಿಂದ ಧೈರ್ಯವಾಗಿ ಹೊರಗೇನು ಬಂದಿದ್ದೇವೆ. ಯಾರೂ ತಾವು ಹೆದರದೆ ಇದನ್ನು ಮಾನಸಿಕವಾಗಿ ಅತ್ಯಂತ ಸ್ಥೈರ್ಯಯುತವಾಗಿ ಇದನ್ನು ಎದುರಿಸ್ತಕ್ಕಂಥ ಮುಖಾಂತರ ಕೊರೋನಾವನ್ನು ಗೆಲ್ತಕ್ಕಂಥ ಈ ಒಂದು ಕೋವಿಡ್ನ ಗೆಲ್ತಕ್ಕಂಥ ಒಂದು ಮನಸ್ಥೈರ್ಯವನ್ನು ತಾವೆಲ್ಲ ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಎಲ್ಲ ರೋಗಿಗಳಿಗೂ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ.